ರಾಜ್ಯ ಸರ್ಕಾರ ತುಷ್ಟೀಕರಣದ ರಾಜಕಾರಣ ಮಾಡ್ತಾ ಇದೆ. ಅಭಿವೃದ್ಧಿ ಅನ್ನೋದು ಶೂನ್ಯವಾಗಿದೆ. ಕೇವಲ ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸೋದ್ರಲ್ಲಿ ರಾಜ್ಯ ಸರ್ಕಾರ ನಿರತವಾಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸರ್ಕಾರದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದಂತಹ ಅವರು, ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ, ಅಭಿವೃದ್ಧಿ ಅನ್ನೋದು ಸಂಪೂರ್ಣವಾಗಿ ನೆಲಕಚ್ಚಿದೆ ಅಂತ ಕಿಡಿಕಾರಿದ್ದಾರೆ. ಬನ್ನಿ, ಏನ್ ಹೇಳ್ತಾರೆ ಸಚಿವರು ಅನ್ನೋದನ್ನ ನೋಡೋಣ. ಹೇಳಿಕೆಯನ್ನ ಲಾಸ್ಟ್ ಟೈಮ್ ಬಂದಾಗ ನಾನು ಕೊಟ್ಟಿದ್ದೀನಿ. ನಾನು ಹೇಳೋದು, ಇದು ಡೆಫರ್ ಮಾಡಿದ್ದಾರೆ, ನಮ್ಮ ಅಲ್ಲಿದ್ದಂತ ಅಧಿಕಾರಿಗಳು ಹೇಳಿದ್ದಾರೆ, ಇಲ್ಲ ಇದು ಸಂಯೋಜಿಸಿದೆ ಅನ್ನುವಂಥದ್ದು ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ, ಅವರ ಅಧಿಕಾರಿಗಳು ಹೇಳಿದ್ದಾರೆ. ಅದಾದ ನಂತರ ನಮ್ದು ವಿವರವಾದಂತಹ ಮಾತುಕತೆ ಆಗಿದೆ. ಇದರಲ್ಲಿ ಅನುಮತಿಯನ್ನು ಕೊಡಬೇಕು ಅನ್ನುವಂಥದ್ದು ನಾವು ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಸರ್ಕಾರ ಏನು ಮಾಡಿತ್ತಂತ ಹೇಳಿದವರು, ಈಗ ಮಹದಾಯಿ ಬಗ್ಗೆ ಮಾತನಾಡಿರುವಂತವ್ರು ಒಂದು ಹನಿ ನೀರು ಕೊಡುದಿಲ್ಲ ಅಂತ ಹೇಳಿದವ್ರು ಯಾರು? ಇವತ್ತಿನವರೆಗೆ ಕಾಂಗ್ರೆಸ್ ಅವರು ಅದನ್ನು ನಿರಾಕರಿಸಲಿಲ್ಲ, ಯಾಕಂದ್ರೆ ರೆಕಾರ್ಡ್ ಅದ. ಆ ನಂತರ ನಮಗೆ ಕುಡಿಯೋ ನೀರನ್ನ ಒದಗಿಸಿ ಅದಕ್ಕೆ ಬೇಕಾದಂತಹದ್ದು ಅವತ್ತಿನ ಟೈಮ್ದಲ್ಲಿ ನಾವು 7.5 TMC ಅಂತ ಹೇಳ್ತಾ ಇದ್ವಿ, ಅದನ್ನ ಕೊಟ್ಟು ಟ್ರಿಬ್ಯುನಲ್ ಕೊಡ ಅಂತ ಹೇಳಿದ್ವಿ. ಆದರೆ ಯಾವಾಗ ನಾವು ಲೋಕಸಭೆಯಲ್ಲಿ ನಾವು ಸ್ಟ್ರಾಂಗ್ ಇದ್ದೀವಿ, UPA ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ನಾವು ಒತ್ತಡ ಹಾಕ್ತಾ ಇದ್ದಿದ್ದಕ್ಕೆ ಮನಮೋಹನ್ ಸಿಂಗ್ ಅವರು ಮತ್ತು ಇಲ್ಲಿನ ಎಲ್ಲ ಅವತ್ತಿನ ಕಾಂಗ್ರೆಸ್ ನಾಯಕರು ಸೇರಿ ಗೋವಾದಲ್ಲಿನ ತಮ್ಮ ಸರ್ಕಾರಕ್ಕೆ ಡಿಸ್ಟರ್ಬ್ ಆಗ್ತಾ ಇದೆ ಅಂತೇಳಿ ಅದನ್ನು ಟ್ರಿಬ್ಯುನಲ್ ಕೊಟ್ಟರು. ಓಲಿ ಟ್ರಿಬ್ಯುನಲ್ ಕೊಟ್ಟ ಮೇಲೆ ಏನು ಮಾಡಿದ್ರು? ಆ ಟ್ರಿಬ್ಯುನಲ್ಗೆ ನ್ಯಾಯಾಧೀಶರು ನೇಮಿಸಲಿಲ್ಲ, ಅದಕ್ಕೂ ಒತ್ತಡ ಮಾಡಿದ್ವಿ ನಾವು ಲೋಕಸಭೆ. ನ್ಯಾಯಾಧೀಶರು ನೇಮಿಸಿದ್ರು, ನ್ಯಾಯಾಧೀಶರು ನೇಮಿಸಿದ ನಂತರ ಅವರಿಗೆ ಯಾವುದೇ ರೀತಿಯಾದಂಥ ಸವಲತ್ತುಗಳನ್ನು ಅಂದರೆ ಅದಕ್ಕೆ ಬೇಕಾದಂಥ ಕಚೇರಿ ಇತ್ಯಾದಿ ಕೊಡಲಿಲ್ಲ, ಎಲ್ಲವೂ ಬಂದ ನಂತರ ನಾವು ಮಾಡಿದ್ವಿ. ಬಂದ ನಂತರ ಸಿದ್ದರಾಮಯ್ಯನವ್ರ ಪತ್ರದಲ್ಲಿ ಇದೆ, ಗೆಜೆಟ್ ನೋಟಿಫಿಕೇಶನ್ ನಾವು ಮಾಡಿದ್ವಿ, ವರದಿ ನಾವು ತಗೊಂಡ್ವಿ, ಗೆಜೆಟ್ ನೋಟಿಫಿಕೇಶನ್ ನಾವು ಮಾಡಿದ್ವಿ, ಪರಿಸರ ಇಲಾಖೆ ಎಕ್ಸಾಮ್ಷನ್ ನಾವು ಕೊಟ್ವಿ, DPR ಅಪ್ರೂವಲ್ ಮಾಡಿದ್ವಿ. ಈಗ ಈ ಗಿಡ ಕಡಿಬೇಕಂತಂದ್ರೆ ಕಡಿದ್ರೆ ಕೇಸ್ ಆಗ್ತದೆ ವಿತೌಟ್ ಪರ್ಮಿಷನ್. ಅಲ್ಲಿ ಲಕ್ಷಾಂತರ ಗಿಡ ಕಡಿಯೋದಿದೆ, ಪ್ಲಸ್ ಅದು ಕಾರಿಡಾರ್ ಇರೋದ್ರಿಂದ ಒಂದು ಸಮಸ್ಯೆ ಆಗಿದೆ. ಅದಕ್ಕೆ ಅದು ಕೋರ್ಟಿಗೆ, ಸುಪ್ರೀಂ ಕೋರ್ಟ್ನಲ್ಲಿ ನಾವು ಹೋಗಿದ್ದೀವಿ, ಅವರು ಹೋಗಿರೋದ್ರಿಂದ ಅಧಿಕಾರಿಗಳು ಇಲ್ಲ ಸಬ್ ಜುಡಿಸ್ ಅಂತ ಹೇಳಿದ್ದಾರೆ. ನಾನು ಮಂತ್ರಿಗಳಿಗೆ ಮಾತನಾಡಿ ನಮ್ಮ ಪ್ರಯತ್ನ ಮುಂದುವರೆದಿದೆ. ಮೂರನೇದಾಗಿ ತಿರುಪತಿಯ ಪ್ರಸಾದದ ವಿಷಯದಲ್ಲಿ ಲಡ್ಡು ಅಂತ ಹೇಳ್ತಾರೆ, ಈ ತಿರುಪತಿಯ ಲಡ್ಡು ವಿಷಯದಲ್ಲಿ ಬಹಳ ಗಂಭೀರವಾದಂತಹ ಒಂದು ಆರೋಪ ಕೇಳಿಬಂದಿದೆ. ಅಲ್ಲಿ ಹಿಂದಿನ ಸರ್ಕಾರ ಮೊದಲು ನಂದಿನಿ ಕಡೆಯಿಂದ ತೆಗೆದುಕೊಳ್ತಾ ಇದ್ರು, ಆ ನಂದಿನಿ ತುಪ್ಪವನ್ನು ಬಂದ್ ಮಾಡಿ ಬೇರೆ ಬೇರೆ ಎಲ್ಲೇ ಕೂಡ ಕೊಟ್ಟು ಅದಾದ ನಂತರ ಈ ರೀತಿ ಅದಾದ ನಂತರ ನಂದಿನಿಯ ಒಂದು ತುಪ್ಪವನ್ನು ನಂದಿನಿಯ ವಸ್ತುಗಳನ್ನು ಖರೀದಿ ಮಾಡೋದು ಬಂದ್ ಮಾಡಿದರು. ಅದಾದ ನಂತರ ಈ ಘಟನೆಗಳು ನಡೆದಾವೆ ಅನ್ನುವಂಥದ್ದು ಒಂದು ಗಂಭೀರವಾದಂಥ ಆರೋಪ ಕೇಳಿಬಂದಿದೆ. ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಲ್ಯಾಬ್ ರಿಪೋರ್ಟನ್ನು ಅಲ್ಲಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಚಂದ್ರಬಾಬು ನಾಯ್ಡು ಅವರು ಬಿಡುಗಡೆ ಮಾಡಿದ್ದಾರೆ. ಚಂದ್ರಬಾಬು ನಾಯ್ಡು ಅವರು ದೇಶದ ಒಬ್ಬ ಅತ್ಯಂತ ಪ್ರಮುಖ ರಾಜಕಾರಣಿ ಮತ್ತು ಒಬ್ಬ ಒಳ್ಳೆಯ ಆಡಳಿತಗಾರ. ಅವರು ಹೇಳಿದ್ದಾರೆ ಅಂದರೆ ಇದು ಅತ್ಯಂತ ಪಥ್ಯ ಇರಲೇಬೇಕು, ಅದನ್ನು ಇದರ ಲ್ಯಾಬ್ ರಿಪೋರ್ಟೇ ಬಂದಿರೋದ್ರಿಂದ ಇದರ ಸಮಗ್ರವಾದಂಥ ತನಿಖೆ ಆಗ್ಬಿಟ್ಟು ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ಶಿಕ್ಷಿಸಬೇಕು. ಮತ್ತು ಅದರ ಜೊತೆಯಲ್ಲಿ ಈ ರೀತಿಯಾದಂಥ ಹಿಂದೂ ವಿರೋಧಿ ಕೃತ್ಯವನ್ನು ಅಲ್ಲಿನ ಹಿಂದಿನ ಸರ್ಕಾರವೂ ಮಾಡಿದೆ ಅನ್ನುವಂಥ ಆರೋಪದ ಜೊತೆಗೆ ಕಾಂಗ್ರೆಸ್ಸು ಕೂಡ ಈ ದೇಶಾದ್ಯಂತ ಹಿಂದೂ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದೆ. ಹಾಗಾಗಿ ಇದನ್ನು ಗಂಭೀರವಾಗಿ ನಾವು ಪರಿಗಣಿಸ್ತೇವೆ ಮತ್ತು ಇದನ್ನು ನಾವು ಒಂದು ತಾರ್ಕಿಕ ಅಂತ ತೆಗೆದುಕೊಳ್ಳುತ್ತೇವೆ. ಸ್ವಚ್ಛತೆ ಮತ್ತು ಜನರ ಶ್ರದ್ಧೆಗೆ ಧಕ್ಕೆ ಬರಲಾರದಂತೆ ಕೆಲಸವನ್ನು ಮಾಡಬೇಕು. ಆ ಕಾರಣಕ್ಕಾಗಿ ಎಲ್ಲ ದೇವಸ್ಥಾನಗಳ ಪ್ರಸಾದವನ್ನು ಆ ದೇವಸ್ಥಾನ ಮಂಡಳಿ, ಅದರ ಸರ್ಕಾರ ಕೈ ಹಾಕಬೇಕನ್ನ ಹೇಳಿಲ್ಲ, ದೇವಸ್ಥಾನ ಮಂಡಳಿಯವರು ಕಾಲಕಾಲಕ್ಕೆ ಅದನ್ನು ಸರಿಯಾದಂಥ ವೆರಿಫಿಕೇಶನ್ ಅನ್ನು ಮಾಡಬೇಕು. ಒಂದು ದೇಶದ ಸಂಸ್ಕೃತಿಯ ಪ್ರಶ್ನೆ ಇದೆ, ದೇಶದ ಶ್ರದ್ಧೆಯ ಪ್ರಶ್ನೆ ಇದೆ, ಕೋಟ್ಯಾಂತರ ಜನರ ಶ್ರದ್ಧೆಯ ಪ್ರಶ್ನೆ ಇದೆ. ಇನ್ನೊಂದು, ಈ ರೀತಿ ದ್ರೋಹ ಮಾಡುವುದು ಎಲ್ಲಿಗೂ ಸರಿಯಿಲ್ಲ. ಸರ್ಕಾರ ಕರ್ನಾಟಕದಲ್ಲಿ ಪಾಲಿಟಿಕ್ಸ್ ಬೇರೆ ರೀತಿ ನಡೆದಿದೆ, ದೇಶದ ರಾಜಕಾರಣ ನಡೆದೇ ನಡೆದಿದೆ. ಎಲ್ಲರನ್ನು ಸಹಿತ ಹುಡುಕಿ ಹುಡುಕಿ ಅವರ ಮೇಲೆ FIR ಮಾಡುವಂಥದ್ದು ಏನು ನಡೀತಾ ಇದೆ. ಈಗ ಕುಮಾರಸ್ವಾಮಿಯವರು
ಕೃಷ್ಣ ಬೈರೇಗೌಡರು ಹೇಳಿದ್ದಕ್ಕೆ ಬಹಳ ವಿವರವಾಗಿ ಉತ್ತರ ಕೊಟ್ಟರು. ಆದರೆ ನಾನು ಒಂದು ಪ್ರಶ್ನೆ ಕೇಳ್ತೇನೆ, ಕುಮಾರಸ್ವಾಮಿ 6-7 ಮುಖ್ಯಮಂತ್ರಿಯಾಗಿ ಅವಾಗ ಶುರುವಾಯಿತು, ಮುಂದೆ ಯಡಿಯೂರಪ್ಪನವರು ಸಹಿತ ಅದನ್ನು ಮಾಡಿದರು ಅನ್ನುವಂಥ ಆರೋಪ ಮಾಡಿದರು. ನೀವು 13ನೇ ಇಸ್ವಿಯಿಂದ 19ನೇ ಇಸ್ವಿವರೆಗೆ ಕಾಂಗ್ರೆಸ್ಸಿನ ಸರ್ಕಾರ ಇತ್ತು. 19ರಿಂದ ಸರಿಸುಮಾರು 20ರ ಅಂತ್ಯದವರೆಗೆ ನಿಮ್ದೇ ಸರ್ಕಾರ ಇತ್ತು. ಅಂದ್ರೆ ಕುಮಾರಸ್ವಾಮಿ ನೀವು ಕರ್ಕೊಂಡು ಮುಖ್ಯಮಂತ್ರಿ ಮಾಡಿದ್ರು. ಯಾಕೆ ಮಾಡಿದ್ರಿ ಅಂದ್ರೆ ಈಗ ನೆನಪಾಗ್ತಾ ಇದೆ ನಿಮ್ಗೆ, ಪ್ರತಿಯೊಂದು ವಿಷಯದಲ್ಲಿಯೂ ಇವರು ತಾವು ಸಿಕ್ಕಾಕೊಂಡಿದ್ದಾರೆ, ಇವರು ಕಳ್ಳರು ಅಂತ ಜನಕ್ಕೆ ಗೊತ್ತಾದಾಗ ಬೇರೆದವರು ಕಳ್ಳರು ಅಂತ ಹೇಳುವಂತ ಒಂದು ಪ್ರಯತ್ನ ಇದು. ಹಾಗಾಗಿ ಇದು ದ್ವೇಷದ ರಾಜಕಾರಣವೇ, ಇದರ ಬಗ್ಗೆ ಯಾವುದೇ ರೀತಿಯಾದಂತ ಪ್ರಶ್ನೆ ಇಲ್ಲ. ಮತ್ತು ರಾಹುಲ್ ಗಾಂಧಿ ಅವರು ಈ ವಿಷಯದಲ್ಲಿ ಬೇರೆ ಬೇರೆ ಬಗ್ಗೆ ಏನದು ಮೊಹಬ್ಬತ್ ಕಾ ದುಕಾನ್ ಅಂತ ಹೇಳ್ತಾರಲ್ಲ, ಕರ್ನಾಟಕದಾಗ ಬಂದು ಮೊಹಬ್ಬತ್ ಕಾ ದುಕಾನ್ ನೋಡ್ ಅಂತಾರೆ ಅವರು. ಎಲ್ಲರೂ ನಾವು ಅವರಿಗೆ ಬಂದು ಒಂದು ಆಹ್ವಾನ ಕೊಡ್ತೀನಿ, ಕರ್ನಾಟಕದಲ್ಲಿ ಮೊಹಬ್ಬತ್ ಕಾ ದುಕಾನ್ ಹೆಂಗ ನಿಮ್ಮ ಮುಖ್ಯಮಂತ್ರಿ ಸಿಕ್ಕೊಂಡ್ರ 2 ಕೇಸ್ 3-4 ಭ್ರಷ್ಟಾಚಾರದ ಪ್ರಮುಖ ಕೇಸ್ಗಳು ನಡೆದಾವ. ಇವೆಲ್ಲ ನಡೆದ ನಂತರವೂ ಸಹಿತ ಇವತ್ತು ನೀವು ಮೊಹಬ್ಬತ್ ಕಾ ದುಕಾನ್ ಅಂತ ಹೇಳ್ತೀರಿ, ಸಂವಿಧಾನ ಅಂತ ಹೇಳ್ತೀರಿ, ವಿದೇಶದಲ್ಲಿ ಹೋಗಿ ಭಾರತದ ಅಪಮಾನವನ್ನ ಮಾಡ್ತೀರಿ. ಅನೇಕರು ಇವತ್ತ ಇದೆ, ಗುರುದ್ವಾರ ಇದೆ, ನಮ್ಮಂತ ಒಂದು ಮಿಡಲ್ ಲೆವೆಲ್ ಸಿಟಿ ಒಳಗೆ, Tier 2 ಸಿಟಿ ಒಳಗೆ, ಎಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸಿಕ್ಕ ಸಹೋದರರದು ಜನಸಂಖ್ಯೆ ಇಲ್ಲ, ಅಲ್ಲಿಯೂ ಒಂದು ಗುರುದ್ವಾರ ಇದೆ. ಅನೇಕ ಸರ್ತಿ ಗುರುದ್ವಾರಕ್ಕೆ ನಾವು ಹೋಗಿದ್ದೀವಿ, ವಿದೇಶಿ ನೆಲದಲ್ಲಿ ನಿಂತು ಇಲ್ಲಿ ಸಿಕ್ಕರಿಗೆ ಟರ್ಬನ್ ಹಾಕೊಂಡು ಓಡಾಡಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥ ಸುಳ್ಳು ಹೇಳಿ ದೇಶದ ಸಂಸ್ಕೃತಿಯನ್ನು ಅಪಮಾನ ಮಾಡಿ ದ್ವೇಷದ ರಾಜಕಾರಣವನ್ನು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ರೆ ಇಲ್ಲಿ ಇವರು ರಾಜಕೀಯ ದ್ವೇಷದ ಒಂದು ಹಗೆತನವನ್ನು ಸಾಧಿಸ್ತಾ ಇದ್ದಾರೆ. ಗಣಪತಿಯಲ್ಲಿ ನಿನ್ನೆ ಮುಖ್ಯಮಂತ್ರಿಗಳದ್ದು ನಾನು ಒಂದು ಸ್ಟೇಟ್ಮೆಂಟ್ ನೋಡಿದೆ, ಎಷ್ಟು ನಡೆದಿದೆಯಪ್ಪ, ಎರಡು ನಡೆದಿದೆ. ನಿಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾನೆ ಅದರಲ್ಲಿ ಅನ್ನುವಂಥದ್ದಿದೆ, ಕಲ್ಲು ಹೊಡೆದಿದ್ದಾರೆ, ಲಾಂಗ್ ತಂದಿದ್ದಾರೆ, ಮಚ್ಚು ತಂದಿದ್ದಾರೆ. ಅದರಲ್ಲಿ ಹೋಗಿ ನೋಡಕ್ಕೆ ಹೋದ್ರೆ ಶೋಭಾ ಕರಂದ್ಲಾಜೆ ಅವ್ರ ಮೇಲೆ, ಅಶೋಕ್ ಅವ್ರ ಮೇಲೆ ಎಫ್ ಐ ಆರ್ ಮಾಡ್ತೀರಿ ನೀವು? ಅಂದರೆ ನೀವು ಒಟ್ಟಾರೆ ಹಿಂದೂ ಪರವಾಗಿ ಮಾತನಾಡುವಂಥ ಆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಿನ್ನೂ ಅರೆಸ್ಟ್ ಮಾಡಿಲ್ಲ. ಈ ರೀತಿಯಾದಂಥ ಒಂದು ತುಷ್ಟೀಕರಣ ಮತ್ತು ದ್ವೇಷದ ರಾಜಕಾರಣವನ್ನು ನಾನು ತೀವ್ರವಾಗಿ ಮುನಿರತ್ನ ವಿಚಾರದಲ್ಲಿ ಒಕ್ಕಲಿಗ ಜಾತಿ ಕಾರಣ ವಿಷಯಕ್ಕೆ ಸರ್ಕಾರ ನೋಡಿ, ಮುನಿರತ್ನ ವಿಷಯದಲ್ಲಿ ನಾವು ಮೊದಲನು ಹೇಳಿದ್ವಿ, ಈಗೂ ಹೇಳ್ತಾ ಇದ್ದೀವಿ. ನಾನು ಅವತ್ತು ಹೇಳಿದ್ದೆ ಮತ್ತು ಅದಾದ ನಂತರ ಅನೇಕ ಕಳೆದ ವಾರ 8-10 ದಿವಸದಿಂದ ನಾನು ಮಾತನಾಡಿರೋದ ನಂತರ ಅನೇಕ ಬೆಳವಣಿಗೆಗಳಾಗಿದೆ, ಆರೋಪಗಳು ಗಂಭೀರ ಸ್ವರೂಪದ್ದಿದ್ದಾವೆ. ಆದರೆ ಅದರ ಬಗ್ಗೆ ತನಿಖೆ ಆಗಲಿ, ಉಪ್ಪು ತಿಂದ ನೀರು ಕುಡಿಲೇಬೇಕು, ಇದರ ಬಗ್ಗೆ ನಮ್ಮ ಇನ್ನೂ ಅದರಲ್ಲಿ ಯಾವ ದ್ವೇಷದ ರಾಜಕಾರಣದಲ್ಲಿ ಇವರೇನು ಮಾಡ್ತಾ ಇದ್ದಾರಲ್ಲ, ಆರ್ ಅಶೋಕ್ ಅವ್ರ ಮೇಲೆ ಮಾಡೋದು, ಕುಮಾರಸ್ವಾಮಿ ಅವ್ರ ಮೇಲೆ ಮಾಡೋದು, ಹಳೆ ಕೇಸುಗಳನ್ನು ಹುಡುಕೋದು, ಇದು ಒಂದು ಕಡೆ. ಆದರೆ ಮುನಿರತ್ನ ಅವ್ರದ್ದು 20ನೇ ಇಸ್ವಿ ಕೇಸ್, ನಿಮ್ಮ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು MLA ಹೆಸರು ಬರೀತಾರೆ ಚಿನ್ನಾರೆಡ್ಡಿ ಅವ್ರದ್ದು. ಆ ಕಡೆ ಇನ್ನೊಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು ಮಂತ್ರಿ ಆದೇಶದ ಮೇರೆಗೆ ನಾನು ಸರ್ಕಾರಿ ಹಣವನ್ನು ತೆಗೆದುಕೊಡಬೇಕಾಯಿತು, ಇದರ ಒತ್ತಡದಿಂದ ನಾನು ಆತ್ಮಹತ್ಯೆ ಮಾಡ್ಕೊಂಡೆ, ಅವನ್ನ ಅರೆಸ್ಟ್ ಮಾಡಲ್ಲ, ತಕ್ಷಣ ಇವ್ರನ್ನ ಅರೆಸ್ಟ್ ಮಾಡ. ಸ್ಟಿಲ್ ಓಕೆ, ಭಾಳ ಗಂಭೀರ ಸ್ವರೂಪದ ಆರೋಪಗಳಿರೋದ್ರಿಂದ ನಾನು ಅದರ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮದು, ಯಾಕಂದ್ರೆ ಯಾವ ದಿವಸ ಇವ್ರನ್ನ ಅರೆಸ್ಟ್ ಮಾಡಿದ ದಿವಸ ನಾನು ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದೆ, ಮೊದಲು ಅಟ್ಲೀಸ್ಟ್ ವೆರಿಫೈ ಮಾಡ್ರಿ ಅಂತ. ಓಕೆ, ಈಗ ರೇಪ್ ಇತ್ಯಾದಿ ಆರೋಪಗಳು ಬಂದಿದೆ, ಅವ್ರು ತನಿಖೆ ನಡೆಸಿದೆ, ನಾವೇನು ತನಿಖೆಗೆ ಬೇಡ ಅಂತ ಹೇಳಿಲ್ಲ, ಅರೆಸ್ಟ್ ಮಾಡಿದರು. ಓಕೆ, ಆದರೆ ಉಳಿದ್ರದ್ದು ನೀವು ಅಲ್ಲೇ ಎರಡೂ ನಡೆದು, ಎರಡು ಯಾಕೆ ನಡೀಬೇಕು ಅಂದರೆ, ಒಂದು ದಾವಣಗೆರೆ ಒಳಗೆ ಕಲ್ಲು ಹೊಡೆದ್ರೆ ಪೊಲೀಸರು ಗಣಪತಿಯನ್ನು ತಗೊಂಡು ಕೈಯಲ್ಲಿ ಇಟ್ಕೊಂಡು ಹೋಗ್ತಾರೆ. ಆನಂತರ ಕೊಪ್ಪಳದಲ್ಲಿ ಒಂದು ಘಟನೆ ನೋಡಿ, ನಾನು ಮಸೀದಿ ಬಂತಂತ ನಿಲ್ಲಿಸ್ಬೇಕಂತ, ಅಂದರೆ ನಾವು ಬೆಳಿಗ್ಗೆ ನಾವು ಪೂಜೆ ಮಾಡ್ತಾ ಇರ್ತೀವಿ 6 ಗಂಟೆಗೆ, ಆವಾಗ ನಮಾಜ್ ಮಾಡ್ತಾರಲ್ಲ ಅದು ನಿಲ್ಲಿಸ್ತಾರೆ. ಹಂಗಾರೆ ಈ ರೀತಿ ತುಷ್ಟೀಕರಣದ ರಾಜಕಾರಣ ಕೊಪ್ಪಳದಲ್ಲಿ ಮಾಡಿದಂಥದ್ದು, ನಾಗಮಂಗಲದಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ, ಮಂಡ್ಯದಲ್ಲಿ ಯಾರು ಗಣಪತಿ ಕೂಡಿಸ್ತಾರೆ ಅವ್ರು ಏವನ್ನಂತ, ಇದು ಸರ್ಕಾರದ ಹಿಂದೂ ವಿರೋಧಿ ನೀತಿಗೆ ಒಂದು ಸ್ಪಷ್ಟ ಉದಾಹರಣೆ ಇದು.